ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಊಟ ಮಾಡೋ ಟೈಮಲ್ಲಿ ಫೋನ್ ಮಾಡ್ತಿರೋದು ಯಾರೋ? ಭರ್ತಿ ಅಮ್ಮ ಲೈನಲ್ಲಿದ್ದಾರೆ, ನಾನು ಊಟ ಮಾಡ್ತಿದ್ದೀನಿ ಅಂತ ಹೇಳು. ಏನು ವಿಷಯ ಅಂತ ಕೇಳು. ಅತ್ತೆ ಪೂರ್ಣ ಇಲ್ಲಿ, ಅವ್ರು ಊಟ ಮಾಡ್ತಿದ್ದಾರೆ ಅತ್ತೆ. ಸರಿ ಸರಿ, ಯಾರ ಹತ್ರ ಮಾತಾಡ್ತಾ ಇದ್ದೀರಮ್ಮ? ಹೋಟೆಲಲ್ಲಿ ಊಟ ಮಾಡ್ತಿದ್ದೀರಾ? ಇಲ್ಲ ಅತ್ತೆ, ಇಬ್ರು ಬೆಂಗಳೂರಿಗೆ ಹೋದ್ರ. ಬಟ್ಟೆ ಎಲ್ಲ ತಗೊಂಡಾಯ್ತಾ? ಒಂದು ಫೋನು ಮಾಡ್ಲಿಲ್ಲ. ಅದೇನಾಯ್ತು ಅಂದ್ರೆ ಎಲ್ಲಾನು ತಗೊಂಡಾಯ್ತು. ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಇಬ್ರು ನನ್ ಹ್ಯಾಂಡ್ ಬ್ಯಾಗ್ ನ ಕತ್ಕೊಂಡು ಓಡ್ತಾ ಇದ್ರು. ಅಯ್ಯೋ, ಆಮೇಲೆ? ಅದಾದ್ಮೇಲೆ ಏನು, ಅವ್ರ ಹಿಂದೆ ಇವ್ರು ಓಡಿದ್ರು, ಇವ್ರ ಹಿಂದೆ ನಾನ್ ಓಡ್ದೆ. ಹೌದಾ? ಯಾರೋ ಪರಿಚಯ ಇಲ್ದಿರೋ ಗಂಡ ಹೆಂಡತಿ ರೌಡಿ ಜೊತೆ ಜಗಳ ಮಾಡಿ ಬ್ಯಾಗ್ ವಾಪಸ್ ಇಸ್ಕೊಟ್ರ? ಅವ್ರ ಬೇರೆ ಯಾರೋ ಅಲ್ಲ ಅತ್ತೆ, ಆ ಹುಡುಗಿ ನನ್ ಕಾಲೇಜಲ್ಲಿ ನನ್ ಜೊತೆಗೆ ಓದಿದ್ದ ನನ್ ಕ್ಲೋಸ್ ಫ್ರೆಂಡ್ ಚಂದ್ರ, ಮತ್ತೆ ಅವಳ ಹಸ್ಬೆಂಡ್ ಸಂಜಯ್. ಅಯ್ಯೋ ಹೌದಾ, ನಿನ್ ಫ್ರೆಂಡ್? ಒಂದ್ ನಿಮಿಷ ಪೂರ್ಣ ಕೊಡ್ತೀನಿ. ಪೂರ್ಣ ಅಮ್ಮ ಹೇಳಮ್ಮ. ಸರಿ, ವಿಷಯ ಹೇಳು. ಅದೇ, ನಮ್ಮ ಒಬ್ರಿಗೊಬ್ರು ಪರಿಚಯ ಆಯ್ತು, ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಊರ್ಗ್ ಬರೋಣ ಅಂತ ಹೊರಟ್ವಿ. ಅವರು ಪ್ರೀತಿಯಿಂದ ಕಟ್ಟೆ ಹಾಕಿ ಅವ್ರ ಮನೆ ಕರ್ಕೊಂಡು ಬಂದು ಈಗ ನಮ್ಮನ್ನ ಊಟ ಟೇಬಲ್ ಮೇಲೆ ಕುಡಿಸಿದ್ದಾರೆ. ಪ್ರೀತಿ ಅಂದ್ರೆ ಅಷ್ಟು ಪ್ರೀತಿ ಅವ್ರಿಗೆ. ಸರಿಪ್ಪ, ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ಅಯ್ಯೋ ಸಂತೋಷನಪ್ಪ, ಅವ್ರು ಅಷ್ಟೆಲ್ಲ ನೋಡ್ಕೋತಿದ್ದಾರೆ ಅಂದ್ರೆ ನಾವು ಬಿಟ್ಕೊಡ್ಬಾರ್ದು. ಅವ್ರನ್ನು ನಮ್ಮ ಮನೆಗೆ ಕರ್ಕೊಂಡು ಬನ್ನಿ. ನೀನೇ ಒಂದ್ಸಲ ಕರೆದ್ರೆ ಮರ್ಯಾದೆ ಇರುತ್ತಮ್ಮ. ಹಾ, ಒಂದ್ ನಿಮಿಷ ಹಾಗೆ ಇರಿ, ಕೊಡ್ತೀನಿ. ಫೋನ್ ಚಂದ್ರಕ್ಕೆ ಫೋನ್ ಕೊಡು. ಸಿಸ್ಟರ್, ಅಮ್ಮ ಮಾತಾಡ್ತಿದ್ದಾರೆ. ಹಲೋ. ಹಾ ನಮಸ್ತೆ ಅಮ್ಮ, ನನ್ ಚಂದ್ರ ಮಾತಾಡ್ತಿರೋದು. ಸಂತೋಷನಮ್ಮ, ಸಂಬಂಧಗಳನ್ನ ಯಾವಾಗ್ಲೂ ಬೆಳೆಸ್ಬೇಕು. ಅದೇನೆ, ಒಂದ್ ವಂಶ ಬೆಳೆಯೋದಕ್ಕೆ ಅಸ್ಥಿವಾರ ಆಗಿರುತ್ತೆ. ದಿಢೀರ್ ಅಂತ ರೋಡಲ್ ಸಿಕ್ಕಿ ನೀನ್ ಚೆನ್ನಾಗಿದ್ಯಾ ನಾನ್ ಚೆನ್ನಾಗಿದ್ದೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ಬಿಟ್ಟು ಹೋಗ್ದೇನೆ ಅವ್ರನ್ನ ಮನೆಗ್ ಕರ್ಕೊಂಡು ಹೋಗಿ ಇಷ್ಟ್ ಚೆನ್ನಾಗ್ ಅವ್ರನ್ನ ನೋಡ್ಕೊಳ್ತಾ ಇದ್ದೀರಲ್ಲ, ಅದ್ರಿಂದನೆ ಸಂಬಂಧಗಳಿಗೆ ಎಷ್ಟು ಬೆಲೆ ಕೊಡ್ತೀರಾ ಅಂತ ನನಗ್ ಚೆನ್ನಾಗ್ ಅರ್ಥ ಆಗುತ್ತಮ್ಮ. ನೀನು ದೀರ್ಘ ಆಯುಷಿಂದ ದೀರ್ಘ ಸುಮಂಗಲಿ ಆಗಿರಮ್ಮ. ತುಂಬಾ ಥ್ಯಾಂಕ್ಸ್ ಅಮ್ಮ, ತುಂಬಾ ಸಂತೋಷ. ಮತ್ತೆ ಪೂರ್ಣ ಎಲ್ಲ ಹೇಳಿರ್ತಾನೆ? ಹಾ ಎಲ್ಲ ಹೇಳಿದ್ರು. ಇದು ನಮ್ ಕುಟುಂಬದ ಕಾರ್ಯಕ್ರಮ, ಅದಕ್ಕೆ ನೀವೆಲ್ಲ ಕುಟುಂಬ ಸಮೇತರಾಗಿ ಬಂದು ಎಲ್ರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷ ಪಡಬೇಕು. ಸಂಜಯ್ ಮಾತಾಡ್ತೀರಾ? ಇಲ್ಲ ಇಲ್ಲ, ನಿನ್ನೆ ಮಾತಾಡು. ಸರಿ. ಏನಮ್ಮ ಮಾತೇ ಆಡ್ತಿಲ್ಲ, ಖಂಡಿತ ಬರ್ತೀರಾ ಅಲ್ವಾ? ಖಂಡಿತವಾಗ್ಲೂ ಬರ್ತೀವಿ ಅಮ್ಮ. ನಾವು ಬರ್ಲಿಲ್ಲ ಅಂದ್ರೆ ನಿಮ್ ಸೊಸೆ ಮತ್ತೆ ಮಗ ನಮ್ಮನ್ ಖಂಡಿತ ಬಿಡಲ್ಲ. ನಮ್ಗೆ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ತುಂಬಾ ಆಸೆ ಆಗಿದೆ, ಖಂಡಿತವಾಗ್ಲೂ ಬರ್ತೀವಿ. ತುಂಬಾ ಸಂತೋಷ ನಮ್ಮ. ಒಂದ್ ನಿಮಿಷ ಪೂರ್ಣಚಂದ್ರ ಅವ್ರಿಗೆ ಕೊಡ್ತೀನಿ. ಪೂರ್ಣಚಂದ್ರ ಅಣ್ಣ ಕೊಡಿ ಕೊಡಿ, ಪಾಸ್ ಮಾಡಿ ಕೊಡಿ ಅಣ್ಣ. ಹಲೋ ಸಂಜಯ್, ಸ್ವಲ್ಪ ಹಾಕೊಳ್ಳಿ. ಪೂರ್ಣ ಹುಷಾರಾಗಿ ಬಂದ್ಬಿಡ್ರಪ್ಪ. ಸರಿ ಅಮ್ಮ. ಅಮ್ಮ ಸಾಕು ಸಾಕು ಅಮ್ಮ, ಇವ್ರ ನಮ್ಮ ಮನೆ ಫಂಕ್ಷನ್ ಬರ್ತಿದ್ದಾರೆ, ಇವ್ರ ನಮ್ಮನ್ನ ನೋಡ್ಕೊಂಡಿರ್ತೀನಿ, ನಾವು ಇವ್ರನ್ನ ಹಾಗೆ ನೋಡ್ಕೋಬೇಕಮ್ಮ. ಅಪ್ಪನ್ ಹೇಳಿ ಏರ್ಪಾಡ್ ಮಾಡೋದಿಕ್ ಹೇಳು. ಸರಿನಪ್ಪ, ಖಂಡಿತ ಹೇಳ್ತೀನಿ, ಇಡ್ಲಾ? ಸರಿನಮ್ಮ, ಓಕೆ. ಪೂರ್ಣ, ಚಂದ್ರ ಸಂಜಯ್ ಮಾತ್ರ ನಮ್ ಊರು ಕರೆದ್ರೆ ಸರಿ ಹೋಗುತ್ತಾ? ಲೇಖಾ ಮತ್ತೆ ಶಬರಿನೂ ಕರಿಬೇಕು. ಈಗಾಗ್ಲೇ ಇವರಿಬ್ರು ಒಪ್ಕೊಂಡಿದ್ದಾರೆ, ಇವ್ರು ಬಿಟ್ಬಿಡ್ತಾರಾ? ಅಯ್ಯೋ ಖಂಡಿತ ನೀವು ಕೂಡ ನಮ್ ಊರ್ ಬರ್ಲೇಬೇಕು. ಅಯ್ಯೋ ಇರಿ ಇರಿ, ನಾವ್ ಯಾಕೆ ಈ ತರ ಆಲ್ ಆಫ್ ಅ ಸಡನ್ ಆಫೀಸ್ ಅಲ್ಲಿ ರಜಾ ಕೊಡಲ್ಲ? ಅದೆಲ್ಲ ನಡೆಯಲ್ಲ, ಕತೆ ಎಲ್ಲ ಹೊಡೆಯಂಗಿಲ್ಲ, ನೀವು ಕೂಡ ನಮ್ ಫಂಕ್ಷನ್ ಬರ್ಲೇಬೇಕು. ಅಯ್ಯೋ ಹೇಳು ನೋಡಿ,
ನೀವೇನಾದ್ರೂ ಬರ್ಲಿಲ್ಲ ಅಂದ್ರೆ ನಾವೀಗ ಊಟ ಮಾಡಲ್ಲ, ಎದೇಳು ಬರ್ತೀವಿ. ಏನ್ ಮಾಡಿದ್ರಿ ಈಗ ಲೇಖಾ? ಇವರು ಬ್ಲಾಕ್ ಮೇಲ್ ಮಾಡೋದ್ರಲ್ಲಿ ತುಂಬಾ ಕಿಲಾಡಿ. ಸರಿ ಅಂತ ಹೇಳು, ಜಾಲಿಯಾಗಿ ಒಂದ್ ಟ್ರಿಪ್ ಹೋಗಿ ಬರೋಣ. ಶಬರಿ ಸರಿ ಅಂತ ಹೇಳಿ ಅಲ್ವಾ? ನಾವ್ ಬರ್ತೀವಿ. ಸರಿ ಓಕೆ, ಖಂಡಿತ ಬರ್ತೀವಿ. ಊಟ ಮಾಡಿ. ರೈಸ್ ಬೇಕಾ? ಇನ್ನೊಂಚೂರು ಸ್ವಲ್ಪ ಹಾಕೊಳ್ಳಿ, ಸ್ವಲ್ಪ ಇವ್ರಿಗೆ ಹಾಕಿ. ಅಮ್ಮ ರೈಸ್ ಹಾಕಿ, ಸ್ವಲ್ಪ ಹಾಕಿ. ಇಲ್ಲ, ಒಂದ್ ಲೋಡ್ ಇವತ್ತು ರಾತ್ರಿ ಹಾಸನ ಕೊರಡುತ್ತೆ. ನಾಳೆ ಬೆಳಗ್ಗೆ ಅಷ್ಟೊತ್ತು ಖಂಡಿತ ಬರುತ್ತೆ. ಬಂದ್ಮೇಲೆ ಫೋನ್ ಮಾಡಿ ನನಗೆ. ಏನ್ರಿ, ಬೆಂಗಳೂರಿನಿಂದ ನಮ್ಮ ಭಾರತಿ ಫ್ರೆಂಡು ನಮ್ಮ ರೈಸ್ ಮಿಲ್ ಹೊಸ ಮಿಷಿನ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ಎಲ್ಲಾ ಸೌಕರ್ಯ ಚೆನ್ನಾಗಿರ್ಬೇಕು ಅಂತ ಪೂರ್ಣ ಹೇಳಿದಾನೆ. ಅದಕ್ಕೆ ಮನೇನ ಚೆನ್ನಾಗಿ ಅಲಂಕಾರ ಮಾಡಬೇಕು, ತೋರಣ ಮಾವಿನ ಸೊಪ್ಪೆಲ್ಲ ಕಟ್ಟಬೇಕು, ಸಾಧ್ಯವಾದ್ರೆ ವಾಲ್ಗದವ್ರನ್ನೆಲ್ಲ ಕರೆಸ್ಬೇಕು, ಅವ್ರು ಉಳ್ಕೊಳ್ಳೋಕೆ ನಾವೇ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕು. ಅಣ್ಣ, ಭಾರತಿ ಫ್ರೆಂಡ್ಸ್ ತಾನೇ ಬರ್ತಿದ್ದಾರೆ, ಅದಕ್ಕೇನು ಮಿನಿಸ್ಟರ್ ಬರೋ ತರ ಈ ಭರ್ಜರಿ ಡೆಕೋರೇಷನ್ಸ್ ಎಲ್ಲ ಬೇಕಿದ್ಯಾ? ಬೇಡದೆ ಇರೋ ಖರ್ಚು ಮಾಡಬೇಡಿ ಅಂತ ನಿಮ್ ಹೆಂಡತಿ ಹತ್ರ ಹೇಳಿ ಅಣ್ಣ. ನನ್ ಸೊಸೆ ಆಸೆ ಪಟ್ರೆ ಅದಕ್ಕೊಂದ್ ಅರ್ಥ ಇರುತ್ತೆ, ಅವಶ್ಯಕತೆ ಇಲ್ದೆ ಅವಳು ಖರ್ಚು ಮಾಡೋದಿಲ್ಲ. ಹೌದೌದು, ಅವಳು ಖರ್ಚು ಮಾಡಲ್ಲ, ನಮ್ ಕೈಯಲ್ಲಿ ಖರ್ಚು ಮಾಡಿಸ್ತಾಳೆ. ನಮ್ಮ ಅಣ್ಣ ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡಲ್ಲಿ ಖರ್ಚು ಮಾಡ್ತಿದ್ದಾಳಲ್ಲ ಅಂತ ನಾನ್ ಚಿಂತೆಯಲ್ಲಿದ್ದೀನಿ. ಖರ್ಚು ಮಾಡ್ಬೇಕು ಅನ್ಕೋತಿದ್ದಾಳೆ, ಏನೋ ಮಾಡಿ ನನಗೇನಾಗ್ಬೇಕು? ಕೋಮಲ, ಭಾರತಿ ಆಸೆ ಪಟ್ಟಿದ್ದಾಳೆ ಅಂತ ನಾನು ಒಪ್ಪಿಗೆ ಕೊಡ್ತಾ ಇಲ್ಲ. ನನ್ನ ಶ್ರೀಮತಿ ಪೂರ್ಣ ಆಸೆ ಪಟ್ಟಿದ್ದಾರೆ ಅಂತಾನೆ ನಾನು ಒಪ್ಪಿಗೆ ಕೊಟ್ಟಿರೋದು. ಕೋಮಲ, ನಿಮ್ಮ ಅಣ್ಣನ ಆಸ್ತಿ ವ್ಯರ್ಥ ಆಗುತ್ತೆ ಅಂತ ನೀನೇನು ಭಯ ಪಡ್ಬೇಡ. ನಮ್ ಭಾರತಿ ಮಿಲ್ನ ನೋಡ್ಕೊಳ್ತಾ ಇರೋದಕ್ಕೆ ಅವಳು ಯಾವ ಸಂಬಳನು ತಗೋತಾ ಇಲ್ಲ. ಅವಳಿಗೆ ಸಂಬಳ ಕೊಡ್ಬೇಕು ಅಂದಿದ್ರೆ ಅವಳಿಗೆ ಎಷ್ಟು ಕೊಡ್ಬೇಕಾಗಿತ್ತು ಅಂತ ನೀನು ಗೊತ್ತಾ? ಆ ಹಣನೆಲ್ಲ ಲೆಕ್ಕ ಹಾಕಿದ್ರೆ ಈಗ ಮಾಡ್ತಾ ಇರೋದ್ರಲ್ಲಿ ನೂರಲ್ಲಿ ಒಂದ್ ಭಾಗ ಅಷ್ಟೇನೆ. ಬಿಡು ಕೋಮ್ಲ, ನಿನ್ಗೇನಾದ್ರೂ ಕೆಲ್ಸ ಇದ್ರೆ ನೋಡ್ಕೊ ಹೋಗು. ಏನೋ ಒಂದ್ ಹೇಳಿ ನಮ್ಮ ಅಣ್ಣನ ಮನ್ಸನ್ನ ಬದಲಾಯಿಸ್ತಾ ಇರಿ. ಅಮ್ಮ, ನೀನು ಮಾಮನ ಹತ್ರ ಭಾರತಿ ಬಗ್ಗೆ ಹೇಳಿ ಚಿಪ್ ತಗೋತಾ ಇದೀಯಾ? ನೀನ್ ಮಾತಾಡೋದು ವರ್ಕೌಟ್ ಆಗೋತರ ಇಲ್ವಲ್ಲ? ನಾನ್ ಚಿಪ್ ತಗೊಳ್ಳೋದಲ್ಲ, ಇರ್ಲಿ ಕಣೆ. ಪರಲೋಕ ಹೋಗ್ತಿರೋ ಭಾರತಿಗೆ ಟಿಕೆಟ್ ತೆಗೆದು ಕಳ್ಸ್ಕೊಟ್ಟಿದೀನಿ. ಮಿಲ್ ಮಿಷಿನ್ ಇನಾಗ್ರೇಟ್ ಮಾಡೋ ದಿನ ಭಾರತಿಗೆ ಹೊಡಿಯೋ ಶಾಕ್ ನಲ್ಲಿ ಅವಳ ಫ್ರೆಂಡ್ಸ್ ಹೇಗೆ ಹೆದರ್ಕೊಂಡ್ ಓಡೋಗ್ತಾರೆ ಅಂತ ನೋಡ್ತಿರು. ಭಾರತಿ ಸತ್ಲು ಇವ್ರೆಲ್ಲರೂ ಬಂದಿದ್ ಟೈಮ್ಗೆ ಈ ತರ ಆಯ್ತು ಅಂತ ಅವ್ರ ಮೇಲೆ ಆರೋಪ ಹೊರಿಸಿದ್ರೆ ಎಲ್ಲರೂ ಅಪ್ಸ್ಕೌಂಡ್ ಆಗ್ತಾರೆ. ಅಮ್ಮ, ಮಿಷಿನ್ ಆನ್ ಮಾಡೋ ಫಂಕ್ಷನ್ ಅಲ್ಲಿ ಯಾರ್ ಆನ್ ಮಾಡ್ಬೇಕನ್ನೋ ಕಾಂಪಿಟೇಷನ್ ಅಲ್ಲಿ ರಾಗಿನಿ ದಳ ಅಂತ ಮರ್ತ್ಬಿಟ್ಟಿದ್ಯಾ? ಹೇ, ನಾನೇ ನಮ್ಮ ಕಣೆ ಯೋಚನೆ ಮಾಡದೇ ಇರ್ತೀನ. ರಾಗಿಣಿಗೆ ಶಾಕ್ ಹೊಡೆದ್ರು ಆ ಆರೋಪನ ಭಾರತಿ ಮೇಲೆ ಎತ್ತ ಹಾಕ್ತೀನಿ, ಯಾಕಂದ್ರೆ ಅದು ಅವಳು ಆರ್ಡರ್ ಮಾಡಿದ ಮಿಷಿನ್. ಅದ್ರಲ್ಲ ಅವಳು ಏನೋ ಫ್ರಾಡ್ ಮಾಡಿನೇ ರಾಗಿಣಿನ ಸಾಯಿಸಿದ್ಲು ಅಂತ ಹಾಗೆ ಆರೋಪನ ಅವಳ ಮೇಲೆ ಹೊರಿಸೋದಕ್ಕೆ ನನಗೆಷ್ಟೊತ್ತಾಗುತ್ತೆ? ಈ ಮನೆಗೆ ಒಬ್ಳೆ ಸೊಸೆ ನನ್ ಮಗಳು ಗಾಯತ್ರಿ, ನೀನ್ ಮಾತ್ರನೇ. ಸೂಪರ್ ಅಮ್ಮ. ಅಮ್ಮ ಅಂದ್ರೆ ನೀವೇ ಅಮ್ಮ. ನೀವು ಬಂದಾಗಿಂದ ಮನೆಗೆ ಎಷ್ಟು ಕಳೆ ಬಂದಿದೆ ಟೈಮ್ ಹೋಗಿದೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದೆರಡು ದಿನ ಬೆಂಗಳೂರಲ್ಲಿ ಸುತ್ತ ಹಾಕೊಂಡು ಹೋಗಿ ಅಂತ ಹೇಳಿದ್ರೆ ಕೇಳ್ತಾನೆ ಇಲ್ಲಪ್ಪ. ಹೌದಪ್ಪ, ಬಂದ ತಕ್ಷಣ ಹೋಗ್ಬೇಕು ಅಂತಿದ್ಯಲ್ಲ. ಅಲ್ಲ ಬ್ರೋ, ನೀವ್ ಈ ಊರಲ್ಲಿ ನೋಡಕ್ಕೆ ಎಷ್ಟೊಂದ್ ಜಾಗ ಇದೆ ಗೊತ್ತಾ? ನೀವ್ ನೋಡಿದ್ರೆ ಬಂದಿದ ತಕ್ಷಣ ಹೋಗ್ತೀನಿ ಅಂತಿದ್ದೀರಾ? ಏನ್ ಮಾಡೋದು ಬ್ರದರ್, ಇನ್ ಮೂರ್ ನಾಲ್ಕು ದಿನದಲ್ಲೇ ರೈಸ್ ಮಿಲ್ ಫಂಕ್ಷನ್ ಬೇರೆ ಇದೆ, ದಯವಿಟ್ಟು ಯಾರೋ ತಪ್ಪಾಗಿ ತಿಳ್ಕೊಳ್ಳಿ. ಹೌದು ಅಣ್ಣ, ಇದ್ದಕ್ಕಿದ್ದ ಹಾಗೆ ಆಕಸ್ಮಿಕವಾಗಿ ಸಿಕ್ಕಿದ್ವಿ, ಮನೆಗೆ ಬಂದ್ವಿ, ಹೊಟ್ಟೆ ತುಂಬಾ ಊಟ ಮಾಡಿದ್ವಿ. ನಿಮ್ಮನ್ನೆಲ್ಲರನ್ನ ನೋಡಿ ತುಂಬಾ ಖುಷಿ ಆಯ್ತು ನಂಗೆ. ಮತ್ತೆ ಬರ್ತೇ ಇರ್ತೀವಾ? ನೀವ್ ಎಲ್ರೂ ನಮ್ಮೂರಲ್ಲಿ ಒಂದ್ ನಾಕ್ ದಿನ ಇರೋ ಹಾಗೆ ಪ್ಲಾನ್ ಮಾಡ್ಕೊಂಡ್ ಬನ್ನಿ.
ಬಂದ ತಕ್ಷಣ ರೈಸ್ ಮಿಲ್ ಫಂಕ್ಷನ್ ಮುಗೀತು ಅಂತ ಹೋಗ್ಬಾರ್ದು, ಆಗ ನಂಗೆ ತುಂಬಾ ಸಿಟ್ಟು ಬರುತ್ತೆ. ಆರಾಮಾಗಿ ಒಂದ್ ವಾರ 10 ದಿನ ಇರೋ ಹಾಗೆ ಪ್ಲಾನ್ ಮಾಡ್ಕೊಂಡ್ ಬನ್ನಿ, ಆಗ ನಾನು ಇವರು ಮತ್ತೆ ಬರ್ತೀವಿ. ಇಲ್ ನೋಡಿ, ಮತ್ತೆ ನಾವು ಬರೋದು ಬರದೇ ಇರೋದೆಲ್ಲ ನಿಮ್ ಕೈಲೇ ಇದೆ, ನೆನಪಲ್ಲಿ ಇಟ್ಕೊಳ್ಳಿ. ಸರಿ ಸರಿ ಸರಿ. ಹೌದು, ಎಲ್ಲಿ ನನ್ನ ನಾದಿ? ಇದ್ದಕ್ಕಿದ್ದಂಗೆ ಕಾಣೆಯಾಗಿ ಹೋದ್ಲಲ್ಲ ಚಂದ್ರ. ಚಂದ್ರ ಬಂದೆ. ಏ, ಏನೇ ಇದೆಲ್ಲ? ನನ್ನ ನಾದ್ನಿಗೆ ಸೀರೆ, ಆಮೇಲೆ ಊರಿಗೆ ಹೋಗಿ ನಾನ್ ಸರಿಯಾಗಿ ನೋಡ್ಕೊಂಡಿಲ್ಲ, ಏನು ಮಾಡಿಲ್ಲ ಅಂತ ಹೇಳ್ಬಾರ್ದಲ್ವಾ? ಅದಕ್ಕೆ ಅಂದೆ, ನೀವೇ ಬಂದು ಆಶೀರ್ವಾದ ಮಾಡಿಕೊಡಿ. ಭಾರತಿ ಬಾಮ್ಮ. ಏ ಚಂದ್ರ, ಏನಕ್ಕೆ ಫಾರ್ಮಾಲಿಟೀಸ್ ಎಲ್ಲ ಪೂರ್ಣ? ಅದೇ, ನಮ್ ಮಧ್ಯೆ ಇದೆಲ್ಲ ಯಾಕೆ? ಇಬ್ರು ಮೊದಲನೇ ಸರಿ ನಮ್ಮ ಮನೆಗೆ ಬಂದಿದ್ದೀರಾ, ಸೊಸೆಗೆ ಮರ್ಯಾದೆ ಮಾಡಿದಿರಾ, ಹೇಗೆ ವಾಪಸ್ ಕಳ್ಸಕ್ಕಾಗತ್ತೆ? ಏ ಬಂದ್ ತಗೊಳ್ಳಿ. ನೀನ್ ಮಾತ್ರ ನನ್ ಗಂಡಂಗೆ ಬ್ಲಾಕ್ ಮೇಲ್ ಮಾಡೋದಾ? ನನಗೂ ಗೊತ್ತು, ಇವಾಗ ನೀನ್ ತಗೊಳ್ಳಿಲ್ಲ ಅಂದ್ರೆ ನಾವ್ ಯಾರು ಬರೋದಿಲ್ಲ ಅಷ್ಟೇ. ಅಯ್ಯೋ ಸರಿ ಸರಿ, ಕೊಡು, ನಾನು ಹಿಡ್ಕೋತೇನೆ. ಈ ಸಲ ಇಬ್ರೇ ಬಂದಿದ್ದೀರಾ, ನೆಕ್ಸ್ಟ್ ಟೈಮ್ ಅಂತೂ 3 ಜನ ಬರ್ಬೇಕು. 3 ಜನನ? ಆ 3ನೇವ್ರು ಯಾರು? ಮಗು ಬಗ್ಗೆ ಹೇಳ್ತಿದ್ರು ಕಣೆ. ಹಲೋ ಹಲೋ, ಇದೇನ್ ಚೀಟಿಂಗ್ ಅಲ್ವಾ? ಅವರಿಬ್ರಿಗೆ ಅವಳಿ ಚವಳಿ ಮಕ್ಕಳಾದ್ರೆ ಅವಾಗ ಒಳಗ್ ಬಿಡಲ್ವಾ? ಬರೀ ತಮಾಷೆನೆ ಅಲ್ವಾ? ಇಲ್ಲೋಡಪ್ಪ, ಬರೀ ಹೆಂಡತಿ ಹಿಂದೆ ಸುತ್ತಾಡಿದ್ರೆ ಸಾಲ್ದು. ಲೇಖಾ ಶಬರಿನ್ ನೋಡಿ, ಮಕ್ಕಳಾದ್ಮೇಲೆನೆ ನಾಚಿಕೆ ಇಲ್ದೆ ಮದ್ವೆ ಮಾಡ್ಕೊಂಡ್ರು. ನೀವೀಗಾಗ್ಲೇ ಮದ್ವೆ ಮಾಡ್ಕೊಂಡಿದ್ದೀರಲ್ಲ, ಬೇಗ ಮಕ್ಕಳು ಮಾಡ್ಕೊಳ್ಳೋ ರೀತಿ ನೋಡಿ. ಅಮ್ಮ ಚಿಂತೆ ಮಾಡ್ಬೇಡಿ, ನಿಮ್ಮ ಆಸೆನ ನಾವು ನೆರವೇರಿಸ್ತೀವಿ. ನಾವೆಲ್ಲರೂ ಅಗ್ನಿ ಸಾಕ್ಷಿಯಾಗಿಟ್ಕೊಂಡು ಮದ್ವೆ ಮಾಡ್ಕೊಂಡ್ವಿ. ಆದ್ರೆ ಲೇಖಾ, ಅವಳು ತನ್ನ ಹೊಟ್ಟೆಯಲ್ಲಿರೋ ಮಗುನ ಸಾಕ್ಷಿಯಾಗಿಟ್ಕೊಂಡು ಮದ್ವೆ ಮಾಡ್ಕೊಂಡಿದ್ದಾಳೆ. ಹಾಗ ನೋಡಿದ್ರೆ ನಮ್ಮ ಮದ್ವೆಗಿಂತ ಅವ್ರ ಮದ್ವೆ ಇನ್ನೂ ಶ್ರೇಷ್ಠ. ಅವರಿಬ್ಬರನ್ ಸೇರಿಸಿರೋ ನನ್ನ ಫ್ರೆಂಡ್ ಚಂದ್ರ ಗ್ರೇಟ್. ನೀನು ಅವಳ ಫ್ರೆಂಡ್ ತಾನೆ, ಅದಕ್ಕೆ ಮನೆಗೆ ಬಂದು ಸ್ವಲ್ಪ ಹೊತ್ತಲ್ಲೇ ಮಂಕು ಬೂದಿ ಎರಚದವಳ ತರ ಮಾತಾಡ್ತಿದ್ಯ. ಅವಳನ್ನ ನಾನು ಬದಲಾಯಿಸಿಲ್ಲ. ಕೆಲವ್ರ ಜೊತೆ ಎಲ್ಲಿ ಯಾವಾಗ ಹೇಗ್ ನಡ್ಕೋಬೇಕು ಅನ್ನೋದನ್ನ ಕಾಲೇಜ್ ಡೇಸ್ ಅಲ್ಲೇ ನಾನು ಅವಳ ಹತ್ರ ಕಲ್ತ್ಕೊಂಡಿದ್ದೀನಿ. ಉದ್ಧಾರ ಆದ ಹಾಗೇನೆ. ಸರಿ ಸರಿ, ನಿಮ್ ಫ್ರೆಂಡ್ಗೋಸ್ಕರ ಓವರ್ ಆಗಿ ಮಾತಾಡ್ಬೇಡ. ಅಮ್ಮ ನೀವ್ ಎಷ್ಟೇ ಹೇಳಿದ್ರು ನಾನ್ ನನ್ನ ಪ್ರಾಣ ಸ್ನೇಹಿತೇನ ಬಿಟ್ಕೊಡಲ್ಲ. ಥ್ಯಾಂಕ್ಸ್. ಏ, ಈ ಸಂತೋಷವಾಗಿರೋ ಮೂಮೆಂಟ್ ನಲ್ಲಿ ಎಲ್ಲರೂ ಒಂದು ಸಲ ಖಂಡಿತ. ಸ್ಮೈಲ್. ಅಯ್ಯಯ್ಯೋ, ಅಮ್ಮನ್ ಬಿಟ್ಬಿಟ್ರೆ? ಪರವಾಗಿಲ್ಲ ಪರವಾಗಿಲ್ಲ, ಯಾವಾಗ್ಲೂ ಗುಂಪಲ್ ಗೋವಿಂದ ಅಂತ ನಿಂತ್ಕೊಳ್ಳೋ ಕ್ಯಾರೆಕ್ಟರು ನಂದಲ್ಲ. ಅಕ್ಕ, ನೀವು ಚುಚ್ಚು ಮಾತುಗಳನ್ನ ಬಿಟ್ರೆ ನಿಮ್ಗೆ ಮರ್ಯಾದೆ. ನೀನು ಶುರು ಮಾಡಿದ್ಯಾ? ಅಮ್ಮ, ಬೇರೆಯವ್ರನ್ನ ಹೀಯಾಳಿಸಿ ನೀವು ಗೌರವ ಹೆಚ್ಚಿಸ್ಕೋಬಹುದು ಅನ್ಕೋಬೇಡಿ. ಹಿಂಗ್ ಮಾಡಿದ್ರೆ ಮರ್ಯಾದೆ ಹೋಗುತ್ತೆ ಹೊರತು ಗೌರವ ಏನ್ ಹೆಚ್ಚಾಗಲ್ಲ. ಬಿಡಿ ಸಿಸ್ಟರ್, ಇದೆಲ್ಲ ಒಂದ್ ದೊಡ್ಡ ವಿಷಯ ಅಲ್ಲ. ಹೇಗೂ ನಮ್ಮ ಮನೆಗೆ ಬರ್ತಿರಲ್ಲ, ಅಲ್ ಬಂದ್ ನೋಡಿ, ಅವಾಗ ಗೊತ್ತಾಗತ್ತೆ. ಬನ್ನಿ. ಸರಿ ಕಣೆ, ಬಾಳೆಕಾಯಿ ಬಜ್ಜಿ, ನಾವ್ ಹೊರಡ್ತೀವಿ. ಸರಿ, ನಮ್ ಡೀಲ್ ನಿಂಗ್ ನೆನ್ಪಿದೆ ಅಲ್ವಾ? ಓಕೆ, ತಗೋ ತಗೊಳ್ಳಿ. ಕೊಡು, ಬರ್ತೀವಿ. ಬರ್ತೀವಮ್ಮ.
ಬನ್ನಿ ಬನ್ನಿ ಬನ್ನಿ. ಹಾಯ್. ಹಲೋ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆ ಶ್ರೀಮತಿ. ಹಾ, ಬಂದೇರಿ. ಅವ್ರು ಬಂದ್ಬಿಟ್ರು, ಬೇಗ ಬಾ, ಆದಷ್ಟು ಬೇಗ ಬಾ. ಬಂದೆ, ಬಂದೇರಿ. ಮತ್ತೆ ಕರ್ಕೊಂಡು ಬಾ, ಬನ್ನಿ ಬನ್ನಿ. ಹಾ, ಬನ್ನಿ 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 ಬನ್ನಿ. ಹಾಯ್ ಬ್ರೋ, ಹಾಯ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಎಲ್ಲರೂ ಬಂದ್ರಲ್ಲ, ಬನ್ನಿ ಒಳಗಡೆ. ಬನ್ನಿ 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 ಬನ್ನಿ. ನಮಸ್ತೆ, ಎಲ್ರು ಬನ್ನಿ. ನಮಸ್ಕಾರ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀವಿ. ನೀವೆಲ್ಲ ಬಂದಿದ್ದು ನನಗೆ ತುಂಬಾ ಸಂತೋಷ. ಅಯ್ಯೋ ಅಂತೆ ಮಾವ, ಇವಳೆ ನನ್ನ ಫ್ರೆಂಡ್ ಚಂದ್ರ. ನಮಸ್ಕಾರ. ಅವರು ಅವಳ ಹಸ್ಬೆಂಡ್ ನಮಸ್ಕಾರ ಸಂಜಯ್ ಅಣ್ಣ. ಇವರು ಲೇಖಾ. ಹಲೋ, ಅಡ್ವೊಕೇಟ್ ಆಗಿದ್ದಾರೆ. ನಮಸ್ಕಾರ. ಅವರು ಶಬರಿ, ಲೇಖಾ ಅವ್ರ ಹಸ್ಬೆಂಡ್. ನಮಸ್ತೆ. ನಮಸ್ತೆ ನಮಸ್ತೆ. ಇವರಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಒಳ್ಳೇದಪ್ಪ, ನೀವೆಲ್ಲರೂ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದಿದ್ದು ನಮಗ್ ತುಂಬಾ ಸಂತೋಷ ಆಗ್ತಿದೆ. ಏನು ಎಲ್ರು ನಿಲ್ಸ್ಕೊಂಡು ಮಾತಾಡ್ತಾ ಇದೀಯ? ಮೊದಲು ಮೊದಲು ಆರತಿ ಆಶೀರ್ವಾದ ತಗೋತೀವಿ. ಕೊಡಿ ಅತ್ತೆ. ಏನ್ರಿ, ಹೂ ತಗೊಳ್ಳಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಚೆನ್ನಾಗಿರಿ. ಬನ್ನಿ ಬನ್ನಿ ಬನ್ನಿ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಹಾ ಶ್ರೀಮತಿ, ಹಾ ಆರತಿ ತಗೊಂಬ. ಬಲಗಾಲ್ ಮುಂದೆ ಇಟ್ಟು ಒಳಗಡೆ ಬನ್ನಿ 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 ಬಾ ಬನ್ನಿ ಒಳಗ್ ಬನ್ನಿ ಬನ್ನಿ. ಭಾರತಿ ಭಾರತಿ, ಓಕೆ. ಏನೂ ಇಲ್ಲ. ಅದು ಏನಿಲ್ಲ, ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಸ್ವಲ್ಪ ತಲೆ ತಿರುಗ್ತು ಅಷ್ಟೇ, ಏನಿಲ್ಲ. ಏನಿಲ್ಲ, ಸರಿನಮ್ಮ, ಒಳಗಡೆ ಬನ್ನಿ. ಹುಷಾರು ನೋಡ್ಕೊಂಡು, ಹುಷಾರು. ಬನ್ನಿ, ಈಗ ಈ ಮನೆ ದೇವಸ್ಥಾನ ತರ. ಪೂರ್ಣ, ಎಲ್ರಿಗೂ ಸರಿಯಾಗಿ ರೂಮ್ ಅನ್ನು ತೋರಿಸೋ. ಸರಿಯಪ್ಪ. ನಾನು ಮೊದಲು ಹೋಗಿ ಎಲ್ರಿಗೂ ಎಳ್ಳೀರನ್ನ ಏರ್ಪಾಡ್ ಮಾಡ್ತೀನಿ. ಎಲ್ರು ಕೂಲ್ ಆಗಿರ್ಬೇಕು. ಲೇ ಕಣ್ಣಪ್ಪ, ಎಳ್ಳೀರ್ ರೆಡಿನೇನಾರೆ? ಅಪ್ಪನ ಏನ್ ಅನ್ಕೊಂಡ್ರೆ, ಆಳ್ ಇಲ್ಲ ಅಂದ್ರೆ ಅಪ್ಪನೇ ಮರ ಹತ್ತಿ ಎಳ್ಳೀರ್ ಕಿತ್ಕೊಳ್ತಾರೆ. ಏನಮ್ಮ, ಪಿತ್ತ ಜಾಸ್ತಿ ಆದ್ರೆ ಹೀಗೆ ತಲೆ ಸುತ್ತ ಬರುತ್ತೆ. ನಾನು ಒಂದು ಲೆಮನ್ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ಇಲ್ಲ ಬೇಡ, ಪರವಾಗಿಲ್ಲ. ಅತ್ತೆ, ಅವಳಿಗೆ ತಲೆ ತಿರುಗಿದ್ದು ಪಿತ್ತಕ್ಕಲ್ಲ. ನಿಮ್ಗೊಂದ್ ವಿಷಯ ಹೇಳ, ಚಂದ್ರ ಲೇಖಾ ಇಬ್ರು ಇಬ್ರು. ಭಾರತಿ ಸುಮ್ನೆ ಇರು. ಏನು ಅಂತ ಹೇಳು ಭಾರತಿ, ಇಬ್ರು ಇಬ್ರಿಗೂ ಏನಾಯ್ತು? ಚಂದ್ರ ಲೇಖಾ ಇಬ್ರು ಕನ್ಸಿವ್ ಆಗಿದ್ದಾರೆ ಅತ್ತೆ. ಭಾರತಿ, ಇದನ್ ಹೇಳೋದಕ್ಕೆ ಇಷ್ಟೊತ್ತು ಮಾಡಿದ್ಯಾ ನೀನು? ಎಷ್ಟು ಸಂತೋಷವಾದ ವಿಷಯ, ಕೇಳೋಕೆ ಮನ್ಸಿಗೆ ತುಂಬಾ ಖುಷಿ ಆಗ್ತಾ ಇದೆ.
ಗರ್ಭಿಣಿ ಆಗಿರೋ ಹೆಣ್ಮಕ್ಳು ನಮ್ಮನೆಗೆ ಬಂದಿರೋದು ನನಗ್ ತುಂಬಾ ಸಂತೋಷ. ಇವರಿಬ್ರು ನಮ್ಮನೆ ಒಳಗ್ ಕಾಲಿಟ್ ಗಳಿಗೆಯಲ್ಲಿ ನೀನು ಆದಷ್ಟು ಬೇಗ ಗರ್ಭಿಣಿ ಆಗ್ಬೇಕಮ್ಮ. ಲೇಖಾ, ಭಾರತಿ ನಾಚ್ಕೊಳ್ತಿರೋದ್ ನೋಡು. ಏ ಸುಮ್ಮನೆ ಇರೆ. ಹೆಣ್ಣು ಮಕ್ಕಳು ತಾಯಿ ಆದ್ರೇನೆ ಒಂದ್ ಸೌಭಾಗ್ಯ. ಒಂದು ಹೆಣ್ಣು ಪೂರ್ಣ ಆಗೋದು ಅವಳೊಂದ್ ಮಗು ತಾಯಿ ಆದ್ಮೇಲೆನೆ. ಅದರಿಂದ ಒಂದೇ ಸಲ ಗರ್ಭಿಣಿ ಆಗಿರೋ ಚಂದ್ರ ಮತ್ತೆ ಲೇಖಾಗೆ ತುಂಬಾ ಖುಷಿ ಪಡಿಸ್ಬೇಕು. ಏನ್ ಹೇಳ್ತೀಯ ಭಾರತಿ? ಖಂಡಿತ ಅತ್ತೆ, ಅದಕ್ಕೆ ತಾನೆ ನಾನು ಅವ್ರಿಗೆ ಬರೋಕ್ ಹೇಳಿರೋದು. ಸರಿ, ನೀವೆಲ್ಲ ಮಾತಾಡ್ತಾ ಇರಿ, ನಾನು ಹೋಗಿ ಅಡಿಗೆ ರೆಡಿ ಮಾಡ್ತೀನಿ. ಮನೆ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಲ್ವಾ ಈ ಮನೆ? ತುಂಬಾ ಚೆನ್ನಾಗಿದೆ. ಏನು ಇಲ್ಲ, ಏನು ಇಲ್ಲ. ತಗೊಂಡ್ ಬರ್ತೀಯಾ? ಹಾ, ತೊಳೆ ತೊಳೆ ತೊಳೆ. ಓ, ಎಳ್ನೀರ್ ತೊಳೆ ತಗೊಂಡ್ಮಾ. ಕುಡಿ ಅಣ್ಣ. ಥ್ಯಾಂಕ್ ಯು. ಏನಪ್ಪ ಇಷ್ಟು ಬೇಗ ತಗೊಂಡ್ ಬಂದ್ಬಿಟ್ರೆ? ನಾನು ಹೋಗೋಷ್ಟಲ್ಲಿ ಕಣ್ಣಪ್ಪ ಎಲ್ಲ ರೆಡಿ ಮಾಡಿಟ್ಟಿದ್ದ. ಓ, ಇದ್ರ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಶ್ರೀಮತಿ, ಶಾವಿಗೆ ರೆಡಿ ಮಾಡಿದ್ಯಾ? ಎಷ್ಟು ಸ್ವೀಟ್ ರೆಡಿ ಮಾಡು. ತೋಳೆ ಹೌದಾ? ಸ್ವಲ್ಪ ತೋಳ್ಕೊಂಡು ಬಂದ್ಬಿಡ್ತೀನಿ, ಮಳೆಯಲ್ಲ ಬೇಕಲ್ಲ. ಹಾ, ಬರ್ತೀನಿ ಬರ್ತೀನಿ. ನಡೆಯೋ ನಡೆಯೋ, ಹೋಗೋಣ. ಕಣಪ್ಪ ಕಣಪ್ಪ, ಇವ್ರ ಹತ್ರ ಕಾರ್ ಕೀ ತಗೊಂಡು ಇವ್ರ ಲಗೇಜ್ ಎಲ್ಲ ತಗೊಂಡ್ ಬಂದು ಮೇಲ್ಗಡೆ ಇಡಿ. ಸರಿ ಬುದ್ಧಿ, ತಗೊಳ್ಳಿ ಕೊಡಿ ಸರ್. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ? ಭಾರತಿ, ಅವ್ರು ಯಾರು? ಅವರು ಬನ್ನಿ ಬನ್ನಿ, ಇವ್ರೇ ನಿನ್ ಫ್ರೆಂಡ್ಸಾ? ಆ ಚಂದ್ರ, ಅವ್ರಿಗಿಂತ ಮುಂಚೆ ನೀನ್ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಇವ್ರ ಬಗ್ಗೆ. ಇವರು ನನ್ನ ಚಿಕ್ಕಮ್ಮ, ಪೂರ್ಣನ ಅತ್ತೆ. ಪೂರ್ಣನ ಅತ್ತೆ ಅಂತ ಮಾತ್ರ ಹೇಳ್ಬೇಡ, ಈ ಮನೆಗೆ ಮಹಾರಾಣಿ ಅಂತ ಹೇಳು. ಇವಳು ಈ ಮನೆಗೆ ಚಿಕ್ಕ ಯುವರಾಣಿ.